ರಾಜ್ಯದ ಅತ್ಯಂತ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶದ ಫಲಿತಾಂಶ ಬರುತ್ತಿದ್ದಂತೆ ಬಿಜೆಪಿಗರಲ್ಲಿ ಸಂತಸ ಮನೆ ಮಾಡಿದೆ. ಅದರಂತೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಂಭ್ರಮಾಚರಣೆ ಜೋರಾಗಿ ನಡೀತಾ ಇದೆ. ಇದೇ ನಿಟ್ಟಿನಲ್ಲಿ ವಿಜಯಪುರ ನಗರದ ಸಿದ್ದೇಶ್ವರ ಮಂದಿರದ ಹತ್ತಿರ ಬಿಜೆಪಿ ಕಾರ್ಯಕರ್ತರು ಒಂದೆಡೆ ಸೇರಿ ಬಣ್ಣವನ್ನ ಎರಚಿ ಪಟಾಕಿ ಹೊಡೆದು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದೇಶ್ವರ ಮಂದಿರದಿಂದ ಗಾಂಧಿ ಚೌಕ್ನವರೆಗೂ ಸಂಭ್ರಮಾಚರಣೆಯ ಮೆರವಣಿಗೆ ಮಾಡುತ್ತಾ ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಪಂಚರಾಜ್ಯ ಚುನಾವಣೆ ನಡೆತಕ್ಕಂತ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ನಾಲ್ಕು ರಾಜ್ಯಗಳಲ್ಲಿ ಅತಿ ಅದ್ಭುತವಾಗಿ ಜಯಗಳಿಸಿದ್ದಾರೆ. ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆದ ನಂತರ ಉತ್ತರ ಪ್ರದೇಶದಲ್ಲಿ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡ್ತಕ್ಕಂಥ ಸಾಹಸವನ್ನು ಮಾಡ್ತಕ್ಕಂಥ ಇವತ್ತು ನಮ್ಮ ಧೀಮಂತ ನಾಯಕ ಯೋಗಿ ಆದಿತ್ಯನಾಥ್ನವರು. ಅದರ ಜೊತೆಯಲ್ಲಿ ನರೇಂದ್ರ ಮೋದಿಜಿಯವರು ಕೊಡ್ತಕ್ಕಂಥ ಕೇಂದ್ರ ಸರ್ಕಾರದ ಅನೇಕ ಇವತ್ತು ರಾಜ್ಯಕ್ಕೆ ದೇಶಕ್ಕೆ ಕೊಡ್ತಕ್ಕಂಥ ಕೊಡುಗೆಗಳನ್ನು ಜನ ಮೆಚ್ಚಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತೆ ಇವತ್ತು ನಾಲ್ಕು ರಾಜ್ಯಗಳಲ್ಲಿ ಜಯಭೇರಿ ಸ್ಥಾನವನ್ನು ಉತ್ತರ ಪ್ರದೇಶದಲ್ಲಿ ಜನ ನಿರೀಕ್ಷೆ ಮೀರಿ ಇವತ್ತು ನಮಗೆ ಆಶೀರ್ವಾದವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಮಾಡಿದ್ದಾರೆ. ಅವರಿಗೆ ಬಿಜಾಪುರ ಜಿಲ್ಲೆಯಿಂದ ಬಿಜಾಪುರ ನಗರದಿಂದ ನಮ್ಮ ಎಲ್ಲ ಇವತ್ತು ವಿಜಯೋತ್ಸವವನ್ನು ಆಚರಣೆಯನ್ನು ನಾವು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮುಂದೆ ಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿಯಾಗಿ ಉತ್ತರ ಪ್ರದೇಶದಲ್ಲಿ ಇವತ್ತು ಅದೇ ರೀತಿ ಇವತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವತ್ತು ಯಾವ ರೀತಿ ಯೋಗಿ ಆದಿತ್ಯನಾಥ್ನವರು ಮಾಡ್ತಕ್ಕಂಥ ಸಾಹಸಗಳನ್ನು ಇವತ್ತು ನಮ್ಮ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಮುಕ್ತ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ. ಇವತ್ತು ಉತ್ತರ ಪ್ರದೇಶದ ಜನತೆಗೆ ಇವತ್ತು ಬಿಜಾಪುರ ಜಿಲ್ಲೆಯಿಂದ ಕರ್ನಾಟಕದ ವತಿಯಿಂದ ಅವರಿಗೆ ಉತ್ಪೂರಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಿದ್ದರಾಮೇಶ್ವರ ಟೆಂಪಲ್ಗೆ ಬಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ವಿಜಯೋತ್ಸವದಲ್ಲಿ ಭಾಗವಹಿಸಿ ಇವತ್ತು ಎಲ್ಲರೂ ಸಿಹಿ ಹಂಚತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಮಾಡಿದೆ. ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ 2023ರಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಮತ್ತೆ ಸರ್ಕಾರ ಇವತ್ತು 23ರಲ್ಲಿ ನಮ್ಮ ಸರ್ಕಾರ ಜಯವಳಿ ಬಾರಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ನಾನು ಬಯಸ್ತೀನಿ. ಇವತ್ತು 5 ರಾಜ್ಯಗಳಲ್ಲಿ ಚುನಾವಣೆಗಳನ್ನು ನಡೆದು ಅದರಲ್ಲಿ 4ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಬಹುಮತ ನೀಡಿದಂಥ ಎಲ್ಲ ಜನತೆಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ನಮ್ಮ ಬಿಜಾಪುರದಿಂದ ಕೂಡ ಉತ್ತರ ಪ್ರದೇಶಕ್ಕೆ ಸಾಕಷ್ಟು ಯುವಕರು ಪ್ರಚಾರಕ್ಕೆ ಹೋಗಿದ್ದರು. ಅವಾಗ ಯೋಗಿ ಆದಿತ್ಯನಾಥ್ಜಿ ಭೇಟಿ ಈ ಬಿಜಾಪುರದ ಜನತೆಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ಏನಪ್ಪ ಅಂತಂದರೆ ಇವತ್ತೊಂದು ಸ್ಪಷ್ಟ ಚಿತ್ರ ನೀಡಿದ್ದಾರೆ. ದೇಶ ಮೊದಲು ಆಮೇಲೆ ಎಲ್ಲ ರಾಜಕೀಯ ಪಕ್ಷಗಳ ತಂದು ಸಾಕಷ್ಟು ಜನ ಇದಾಗಲೇ ತಾನೇ ಕೌಡಿಗೆ ಕಾಕಾರ ಹೇಳಿದರು. ಮುಸಲ್ಮಾನರು ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸಿದೆ. ಮುಸಲ್ಮಾನ ಹೆಣ್ಮಕ್ಳು ಕೂಡ ಇವತ್ತಿಗೆ ತ್ರಿವಳಿ ತಲಾಖಕ್ಕೆ ಬೆಂಬಲ ನೀಡಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ. ನರೇಂದ್ರ ಮೋದಿಯನ್ನು ಗೆಲ್ಲಿಸುವಂಥ ಕೆಲಸ ಮಾಡಿದ್ದಾರೆ ಜನರು. ಅದೇ ರೀತಿ ಬರುವಂಥ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗಲಿದೆ ಅನ್ನೋ ಭರವಸೆ ವ್ಯಕ್ತಪಡಿಸಿ ಈ ಸಂದರ್ಭದಲ್ಲಿ ಆಗಮಿಸಿರತಕ್ಕಂಥ ಕೌಡಿಗೆ ಕಾಕಾರ ಶಿವಾನಂದ ಭೂಯಾರರು ಎಲ್ಲ ಮಹಿಳಾ ಅಧ್ಯಕ್ಷರು ಇರ್ಬೋದು ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲರೂ ವಿಜೃಂಭಣೆಯಿಂದ ಇವತ್ತು JCB ಒಂದು ವಿಶೇಷ ರೀತಿಯಲ್ಲಿ ಯಾಕಂದ್ರೆ ಬುಲ್ಡೋಜರ್ ಬಾಬಾ ಅಂತ ಹೇಳ್ತೀವಿ ಎಲ್ಲ ಕ್ಲೀನ್ ಸ್ವೀಪ್ ಮಾಡಿದ್ರು. ಸಾಕಷ್ಟು ಜನ ಏನು ಹೇಳ್ತಿದ್ರಪ್ಪ ಅಂದರೆ BJP ಡಿಪಾಸಿಟ್ ಕಳ್ಕೊತದೆ ಹಂಗೆ ಏನೇನೋ 108 ಥರ ಹೇಳಿದರು. ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಇವತ್ತಿಗೆ ಪೂರಾ ಕ್ಲೀನ್ ಸ್ವೀಪ್ ಮಾಡಿದೆ. ಬುಲ್ಡೋಜರ್ ಮಾಡಿ ಇದು ಮಾಡಿಬಿಟ್ಟದ್ದು ಬುಲ್ಡೋಜರ್ ಮಾಡಿಸ್ತೈತೆ ಯೋಗಿ ಆದಿತ್ಯನಾಥ್ ಅವರು. ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲರದ್ದು ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೇ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ, ಸಾಥ್ ಮೇ ಬೆಲ್ ಐಕಾನ್ ಕೋ ಭೀ ಕ್ಲಿಕ್ ಕೀಜಿಯೇ, ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.